ಕಾಶಿಪುರದಲ್ಲಿ ಯಾಮಿನಿ ಲಲಿತಾ ಅನ್ನುವ ಇಬ್ರು ಅಕ್ಕ ತಂಗಿಯರಿದ್ರು. ಅವರ ತಾಯಿಯ ಹೆಸರು ಸೀತಮ್ಮ. ಕುಟುಂಬನ ನೋಡ್ಕೊಳ್ಳೋದಕ್ಕೋಸ್ಕರ ಯಾಮಿನಿ ಒಂದು ಗುಮಾಸ್ತ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಯಾಮಿನಿಗೆ ಜಿಪುಣತನ ತುಂಬಾ ಹೆಚ್ಚು. ಅವಳು ಸಂಪಾದನೆ ಮಾಡಿದ ಹಣನ ನೋಡಿ ಖರ್ಚು ಮಾಡ್ತಿದ್ಲು. ಆ ಹಣದಲ್ಲೇ ಅವಳ ತಂಗಿಯನ್ನು ಕೂಡ ಅವಳು ಓದಿಸ್ತಾ ಇದ್ಲು. ಸೀತಮ್ಮ ಮನೆಯಲ್ಲೇ ಇದ್ದು ಮಕ್ಕಳನ್ನ ಮನೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತಿದ್ರು. ಒಂದಿನ ಯಾಮಿನಿ, ಅಬ್ಬಪ್ಪ, ಆ ಸಾರಲ್ಲಿ ಯಾಕಮ್ಮ ಅಷ್ಟು ಖಾರ ಹಾಕಿದೀಯಾ? ನಾಲಿಗೆ ಉರಿತಾ ಇದೆ, ಸ್ವಲ್ಪ ಕಮ್ಮಿ ಹಾಕ್ಬೋದಲ್ವಾ? ಅಲ್ಲ ಕಣೆ, ಸ್ವಲ್ಪ ದಿನದ ಹಿಂದೆ ಬಿಪಿ ಬರುತ್ತೆ ಅಂತ ಊಟದಲ್ಲಿ ಉಪ್ಪು ಹೆಚ್ಚು ಹಾಕೊಳ್ಬಾರ್ದು ಅಂತ ಹೇಳ್ದೆ. ಇವಾಗ ಏನಾದ್ರೂ ಕಾರಣ ಹೇಳಿ ಖಾರನ ಕೂಡ ಕಡಿಮೆ ಮಾಡೋಣ ಅಂತ ನೋಡ್ತಿದ್ಯಾ? ಇಲ್ಲಿ ನೋಡಮ್ಮ, ಬರುವಾಗ ಒಂದು ಉಪ್ಪು ಪ್ಯಾಕೆಟ್ ತಗೊಂಡ್ ಬರ್ತೀನಿ, ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕು, ಆದ್ರೆ ಖಾರ ಮಾತ್ರ ಹೆಚ್ಚು ಹಾಕ್ಬೇಡ. ಅಂದ್ರೆ ಮಾರ್ಕೆಟಲ್ಲಿ ಮೆಣಸಿಗೆ ಬೆಲೆ ಜಾಸ್ತಿ ಅಂತ ಈ ರೀತಿ ಮಾಡ್ತಾ ಇದೀಯಾ? ಯಾಮಿನಿ ಸೀತಮ್ಮ ಈ ರೀತಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಲಲಿತಾ ಬಂದ್ಲು. ಏನಮ್ಮ, ಅಕ್ಕನ ಸಾಮ್ರಾಜ್ಯನ ಹೇಗೆ ಉದ್ಧಾರ ಮಾಡುದು ಅಂತ ಯೋಚನೆ ಮಾಡ್ತಿದ್ಯಾ? ಇದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ನನ್ನನ್ನು ಮಾತಾಡೋದನ್ನ ಸ್ವಲ್ಪ ನಿಲ್ಲಿಸ್ಕೊ ನೀನು. ಸಾಕು ಸಾಕು, ಇಬ್ರು ಜಗಳ ಮಾಡಕ್ ಶುರು ಮಾಡಿದ್ರೆ ಅದು ನಿಲ್ಲೋದೇ ಇಲ್ಲ. ಬನ್ನಿ, ಇಬ್ರು ಊಟ ಮಾಡಿ ಹೊರಡಿ. ಹಾಗಂತ ಮಕ್ಕಳು ಇಬ್ರಿಗೆ ಅನ್ನ ಬಡಿಸ್ಬೇಕು ಅಂತ ಹೋದ್ರು ಸೀತಮ್ಮ. ಆವಾಗ ಯಾಮಿನಿ, ಅಲ್ಲಮ್ಮ, ನಾನು ಹೇಳಿದಾಗೆ ಆರಿಡ್ಲಿ ಮಾಡಿದೀಯ ಅಷ್ಟೇ ತಾನೆ? ಮಾಡಿದೀನಮ್ಮ ತಾಯಿ, ನೀನ್ ಹೇಳಿದ ಹಾಗೇನೆ ಆರೇ ಆರು ಇಡ್ಲಿನ ಮಾಡಿಟ್ಟಿದ್ದೀನಿ. ಯಾಕಕ್ಕ, ನಿನಗೆ ಆರು ಇಡ್ಲಿನೇ ಸಾಕ? ಅದು ನಿಮ್ಮ ಅಕ್ಕನಿಗೆ ಮಾತ್ರ ಅಲ್ಲ ಕಣೆ, ಎಲ್ರಿಗೂ. ಏನಮ್ಮ ಹೇಳ್ತಾ ಇದೀಯ ನೀನು? ನಾನು ಮನೇಲಿದ್ದೀನಿ ಅನ್ನೋದ್ರಿಂದ ನನಗೆ ಎರಡು ಇಡ್ಲಿ ಅಂತೆ, ನೀನು ಕಾಲೇಜ್ಗೆ ಹೋಗೋದ್ರಿಂದ ನಿನಗೆ ಮೂರು ಇಡ್ಲಿ ಅಂತೆ, ಅವಳಿಗೆ ಒಂದೇ ಒಂದು ಇಡ್ಲಿ ಸಾಕಂತೆ. ನಾನು ಏನ್ ಮಾಡಿದ್ರು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ಮಾಡೋದು, ನೀವೇನು ಯೋಚನೆ ಮಾಡ್ಬಿಡಿ. ಛೇ, ಈ ರೀತಿ ಜಿಪ್ರಿ ಹುಡುಗಿನ ಯಾಕಮ್ಮ ಎತ್ಕೊಂಡೆ? ಇವಾಗ್ಲೇ ಹೀಗಿದ್ರೆ ಇನ್ನು ಹೋಗ್ತಾ ಹೋಗ್ತಾ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಏನೋ. ಇಲ್ ನೋಡು, ಬಸ್ ಬರೋ ಟೈಮ್ ಆಯ್ತು, ತಕ್ಷಣ ಇಡ್ಲಿನ ಬಾಕ್ಸಲ್ಲಿ ಹಾಕೊಂಡು ಹೊರಡು, ಆಮೇಲೆ ಬಸ್ಗೆ ಲೇಟ್ ಆಗುತ್ತೆ. ಲೇಟ್ ಆದ್ರೆ ನಾನು ಆಟೋದಲ್ಲಿ ಹೋಗ್ಬಿಡ್ತೀನಿ. ಏನೇ ನೀನು ಯಾಕೆ ಆ ರೀತಿ ಮಾತಾಡ್ತಾ ಇದೀಯಾ? ಬಸ್ಸಲ್ಲಿ ಹೋಗೋದೇ ಸೇಫ್, ನಾನು ನಿನ್ನ ಒಳ್ಳೇದಕ್ಕೋಸ್ಕರನೇ ಹೇಳ್ತಿರೋದು. ಅದೆಲ್ಲ ಏನೂ ಇಲ್ಲ, ಆಟೋಗೆ ಹಣ ಖರ್ಚಾಗುತ್ತೆ ಅಂತ ನೀನ್ ಹೇಳ್ತಾ ಇದೀಯಾ, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಷ್ಟರಲ್ಲಿ ಒಂದು ಇಡ್ಲಿನ ತಿಂದು ಯಾಮಿನಿ ಅಲ್ಲಿಂದ ಹೊರಟ್ಲು. ಅಮ್ಮ, ನಾನು ಹೇಳಿದನ್ನ ಗಮನ ಇಟ್ಟು ಕೇಳು, ರಾತ್ರಿ ಅನ್ನ ಉಳಿದಿದೆ ಅಲ್ವಾ, ಅದನ್ನ ವೇಸ್ಟ್ ಮಾಡಬೇಡ. ನೀನು ಈ ದಿನ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ತಿನ್ನು, ರಾತ್ರಿಗೆ ನಾನು ಹೊರಗಡೆಯಿಂದ ಸಾರ್ ತಗೊಂಡ್ ಬರ್ತೀನಿ, ನೀನು ಏನು ಮಾಡಕ್ ಹೋಗ್ಬೇಡ. ಸರಿ ಅಮ್ಮ. ಅಕ್ಕ ಅಕ್ಕ, ನನಗೆ ಸ್ವಲ್ಪ ಹುಷಾರಿಲ್ಲ ಅಕ್ಕ, ನೀನು ಹಣ ಕೊಟ್ರೆ ನಾನು ಹೋಗಿ ಡಾಕ್ಟರ್ನ ನೋಡ್ತೀನಿ. ಚೆನ್ನಾಗಿದ್ಯಲ್ವಾ, ಪುನಃ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು? ಅಮ್ಮ, ನನ್ನ ಆರೋಗ್ಯ ಹೇಗಿದೆ ಅಂತ ನನಗ್ ಗೊತ್ತು, ನನಗ್ ಹುಷಾರಿಲ್ಲ ಅಂದ್ರೆ ನಿನಗೇನು ಬೇಜಾರಾಗುತ್ತಾ? ಆಗಲ್ಲ ತಾನೆ, ಸ್ವಲ್ಪ ಸುಮ್ನಿರು. ಅಕ್ಕ ಹಣ ಕೊಡು, ಆರೋಗ್ಯ ವಿಷಯದಲ್ಲಿ ಈ ರೀತಿ ನಿರ್ಲಕ್ಷ್ಯ ತೋರಿಸ್ಬಾರ್ದು, ಆಮೇಲೆ ಕೋಪ ಬರುತ್ತೆ. ಲಲಿತಾ ಹಾಗೆ ಸೀರಿಯಸ್ ಆಗಿ ಕೇಳಿದಾಗ ಯಾಮಿನಿ ಹಣ ಕೊಟ್ಟು ಅಲ್ಲಿಂದ ಹೊರಟ್ಲು. ಆ ದಿನ ಸಂಜೆ ಕಾಲೇಜ್ ಮುಗಿದ ಮೇಲೆ ಲಲಿತಾ ಅವಳ ಅಕ್ಕ ಕೊಟ್ಟ ಹಣದಲ್ಲಿ ಶಾಪಿಂಗ್ ಮಾಡಿದ್ಲು. ಸುಮಾರು ಬಟ್ಟೆಗಳನ್ನ ತಗೊಂಡ್ಲು, ಹಾಗೆ ಅವಳಿಗೆ ಬೇಕಾಗಿದ್ದು ತಗೊಂಡು ಮನೆಗ್ ಬಂದ್ಲು. ಅವಳ ಅಕ್ಕನಿಗೆ ಗೊತ್ತಿಲ್ಲದೆ ರಹಸ್ಯವಾಗಿ ಅವಳ ರೂಮ್ ಒಳಗಡೆ ಹೋಗಿ ಆ ಬಟ್ಟೆ ಬ್ಯಾಗ್ನ ಅವಳು ತೆಗ್ದಿಟ್ಲು. ಅಷ್ಟರಲ್ಲಿ ಸೀತಮ್ಮ ರೂಮಿಗೆ ಬಂದ್ರು. ಅವಳು ಜಿಪ್ನಿ, ನೀನ್ ನೋಡಿದ್ರೆ ನಿನಗೆ ಶಾಪಿಂಗ್ ಹುಚ್ಚು, ನಿಮ್ಮಿಬ್ರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸ್ತಾ ನೋಡು ಆ ದೇವ್ರು, ಅವನಿಗೊಂದ್ ದೊಡ್ಡ ನಮಸ್ಕಾರ. ಅಮ್ಮ ಕಿಚ್ಚಬೇಡ, ಅಕ್ಕನ್ ಕಿವಿಲ್ ಬಿದ್ರೆ ಅವಳು ಕಿಚ್ಚಾಡ್ತಾಳೆ. ಈ ಬಟ್ಟೆನ ನಾನು ಹಬ್ಬಕ್ಕೆ ತಗೊಂಡೆ ಅಮ್ಮ. ಹೀಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿ ಹಣ ತಗೊಂಡು ಶಾಪಿಂಗ್ ಮಾಡೋದು ತಪ್ಪಲ್ವಾ? ಅಕ್ಕನಿಗೆ ಗೊತ್ತಾದ್ರೆ ಕೋಪ ಮಾಡ್ಕೊಳ್ಳಲ್ವಾ? ಅದಕ್ಕೆ ಹೇಳ್ಬೇಡ ಅಂತ ಹೇಳಿದ್ದು, ಎಲ್ಲ ಹುಡುಗಿರಿಗೂ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂತ ಆಸೆ ಇರುತ್ತೆ ತಾನೆ? ಅಕ್ಕ ಜಿಪುಣಿ, ಅದಕ್ಕೆ ಅವಳಿಗೆ ಆಸೆ ಇಲ್ಲ? ಅವಳಿಗೆ ಆಸೆ ಇಲ್ಲ ಅಂತ ನನಗೂ ಆಸೆ ಇರಬಾರ್ದ ಹೇಳು? ನಾನು ಹೀಗೇನೆ ಇದ್ಬಿಡ್ತೀನಮ್ಮ, ಅಕ್ಕನ ಹತ್ರ ಹೇಳಿದ್ರೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಹಾಗಂತ ಲಲಿತಾ ಅವಳ ತಾಯಿ ಸೀತಮ್ಮನ ಬೆದರಿಸಿದ್ಲು. ಆ ದಿನ ಸಂಜೆ ಯಾಮಿನಿ ಮನೆಗ್ ಬಂದ್ಲು. ಬರೀ ಕೈಯಲ್ಲಿ ಬಂದಿರೋದನ್ನ ನೋಡಿ ಸೀತಮ್ಮ ಕೋಪ ಮಾಡ್ಕೊಂಡ್ರು. ಏನೇ, ಬೆಳಿಗ್ಗೆ ಹೋಗುವಾಗ ಮನೆಗ್ ಬರುವಾಗ ನಾನು ಸಾರ್ ತಗೊಂಡ್ ಬರ್ತೀನಿ ಅಂತ ಹೇಳಿದೆ, ಇವಾಗ ಬರೀ ಕೈಯಲ್ಲೇ ಮನೆಗ್ ಬಂದಿದೀಯಾ? ಅಯ್ಯೋ ಮರ್ತೋದೆ ಅಮ್ಮ, ಸರಿ ಇರು, ಇವಾಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಹಾಗಂತ ಮನೆಯಿಂದ ಹೊರಗಡೆ ಹೋಗಿ ಸ್ವಲ್ಪ ಸಮಯದಲ್ಲೇ ಎರಡು ಪಾತ್ರೆಯಲ್ಲಿ ಸಾರ್ ತಗೊಂಡ್ ಬಂದ್ಲು. ಅದನ್ನ ನೋಡಿ ಸೀತಮ್ಮ ಲಲಿತಾ ಇಬ್ರು ಆಶ್ಚರ್ಯಪಟ್ರು. ಅಲ್ಲ ಕಣೆ, ಅಷ್ಟ್ ಬೇಗ ಸಾರ್ ತಗೊಂಡ್ ಬಂದ್ಬಿಟ್ಟೆ, ಎಲ್ ಮಾರ್ತಾ ಇದ್ದಾರೆ? ನೀನು ಮಾರ್ಕೆಟ್ಗೆ ಹೋಗ್ಲೇ ಇಲ್ವಲ್ಲ?
ನಮ್ ರೋಡಲ್ಲಿ ಒಬ್ಬ ಭಿಕ್ಷುಕ ಇದ್ದಾನೆ ಅಲ್ವಾ, ಅವನ ಹತ್ರ ಹೇಳಿದ್ದೆ. ಅವನ ಕಡೆಯಿಂದಾನೆ ಈ ಸಾರ್ ತಗೊಂಡ್ ಬರ್ತಿರೋದು. ಚೀಚಿ, ಏನಕ್ಕ ಹೀಗೆಲ್ಲ ಮಾಡ್ತಾ ಇದೀಯಾ ಅಮ್ಮ? ನೀನಾದ್ರೂ ಸ್ವಲ್ಪ ಹೇಳ್ಬೋದಲ್ವಮ್ಮ? ಏನಮ್ಮ, ಭಿಕ್ಷುಕನ ಹತ್ರದಿಂದ ಸಾರ್ ತಗೊಂಡ್ ಬರೋದು ತಪ್ಪಲ್ವಾ ಹೇಳು? ನಾನು ಮಾರ್ಕೆಟ್ಗೆ ಹೋಗಿ ಸಾರ್ ತಗೊಂಡ್ ಬರ್ಬೇಕು ಅಂದ್ರೆ 100 ರೂಪಾಯಿ ಖರ್ಚಾಗುತ್ತೆ. ಅದೇ ನಾನು ಆ ಭಿಕ್ಷುಕನಿಗೆ ಒಂದು 20 ರೂಪಾಯಿ ಕೊಟ್ಟು ಈ 2 ಸಾರ್ ತಗೊಂಡ್ ಬಂದ್ರೆ ಖರ್ಚು ಕಡಿಮೆ ಆಗುತ್ತೆ. ಅವನಿಗೂ ಹಣ ಕೊಟ್ಟ ತರ ಇರುತ್ತೆ, ನನಗೆ ಮುಖ್ಯವಾಗಿ 80 ರೂಪಾಯಿ ಲಾಭ ಸಿಗುತ್ತೆ. ನನಗೆಲ್ಲ ಗೊತ್ತು, ನನ್ ಗೊತ್ತಿದೆ ಮಾಡ್ತಿರೋದು. ಹಾಗಂತ ಯಾಮಿನಿ ಹೇಳಿದಾಗ ಲಲಿತಾ ಸೀತಮ್ಮ ಏನು ಹೇಳಲೇ ಇಲ್ಲ, ಇಬ್ರು ಮೌನವಾಗಿದ್ರು. ಊಟ ಮಾಡಿದ್ಮೇಲೆ ಇದೇ ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು ಲಲಿತಾ ನಾಟಕ ಮಾಡಕ್ ಶುರು ಮಾಡಿದ್ಲು. ಅಪ್ಪ, ಹೊಟ್ಟೆ ತುಂಬಾ ನೋವಾಗ್ತಾ ಇದೆ, ಯಾಕೋ ಗೊತ್ತಿಲ್ಲ, ಸಂಜೆಯಿಂದನೇ ಹೊಟ್ಟೆ ತುಂಬಾ ನೋವಕ್ಕ. ಬೆಳಿಗ್ಗೆ ಹಣ ಕೊಟ್ಟೆ ಅಲ್ವಾ, ಡಾಕ್ಟರ್ನ ಹೋಗಿ ನೋಡಿದ್ಯಾ? ಪುನಃ ಯಾಕೆ ನೋವು ಬರ್ತಿದೆ? ನಾನು ಹೋಗಿ ಡಾಕ್ಟರ್ನ ನೋಡ್ದೆ ಅಕ್ಕ, 200 ರೂಪಾಯಿ ಸಾಲ ಮಾಡಿಟ್ಟಿದ್ದೀನಿ, ಅವ್ರಿಗೆ ಕೊಡಕ್ಕೆ ಹಣ ಸಾಕಾಗ್ಲಿಲ್ಲ, ಇವಾಗ ನೋವು ಬೇರೆ ಜಾಸ್ತಿ ಆಗ್ತಿದೆ. ಸರಿ ಬಾ, ಆ ಡಾಕ್ಟರ್ ಹತ್ರ ಹೋಗೋಣ, ಬೇಗ ಹೋಗಿ ತೋರಿಸ್ಬೇಕು, ಇಲ್ಲಾಂದ್ರೆ ನೋವು ತಡ್ಕೊಳಕಾಗಲ್ಲ. ಅವಳಿಗೆ ಹಣ ಮಾತ್ರ ಕೊಡು, ಅವಳೇ ಹೋಗಿ ತೋರಿಸ್ಕೊಂಡ್ ಬರ್ತಾಳೆ. ಸೀತಮ್ಮ ಹಾಗೆ ಹೇಳಿದಾಗ ಯಾಮಿನಿ ಇನ್ನೂ ಸ್ವಲ್ಪ ಹಣನ ಅವಳ ತಂಗಿ ಲಲಿತಾಗೆ ಕೊಟ್ಲು. ಆ ಹಣ ತಗೊಂಡು ಲಲಿತಾ ಮನೆಯಿಂದ ಹೊರಗಡೆ ಬಂದ್ಲು. ಸ್ವಲ್ಪ ಸಮಯದ ನಂತರ ಮನೆಗೆ ಬಂದು ಮಲಗಿ ನಿದ್ದೆ ಮಾಡಿದ್ಲು. ಮರುದಿನ ಬೆಳಗ್ಗೆ ಯಾಮಿನಿ ಅವಳ ಆಫೀಸ್ಗೆ ಹೋದ್ಲು. ಲಲಿತಾನು ಶಾಪಿಂಗ್ ಮಾಡಕ್ಕೆ ಮಾರ್ಕೆಟ್ಗೆ ಹೋದ್ಲು. ಹಾಗೆ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತಾ ಇದ್ದ ಲಲಿತಾನ ಯಾಮಿನಿ ನೋಡಿದ್ಲು. ಏನೇ ಇಲ್ಲಿದೀಯಾ, ಕಾಲೇಜ್ಗೆ ಹೋಗ್ಲಿಲ್ವಾ? ಹೌದು, ಏನ್ ಶಾಪಿಂಗ್ ಮಾಡ್ತಿದ್ಯಾ? ಅಕ್ಕ, ನಿನ್ನೆ ಡಾಕ್ಟರ್ ಒಂದು ವಿಷಯ ಹೇಳಿದ್ರಕ್ಕ, ಟೈಟ್ ಆಗಿರೋ ಬಟ್ಟೆನ ಹಾಕೊಂಡ್ರೆ ಹೊಟ್ಟೆ ನೋವು ಬರಲ್ಲ ಅಂತೆ, ಹಾಗೇನೆ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಮನಸ್ಸಿಗೆ ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ಅಂತೆ. ನನ್ನ ನೋಡಿದ್ರೆ ಹುಚ್ಚಿ ತರ ಕಾಣಿಸ್ತಾ ಇದ್ದೀನಾ? ನಾನು ಬೆಳಿಗ್ಗೆನೆ ಆ ಡಾಕ್ಟರ್ ಹತ್ರ ಹೋಗಿದ್ದೆ. ನೀನು ಅವನ ಹತ್ರ ಹೋಗ್ಲೇ ಇಲ್ಲ ಅಂತೆ? ಯಾಕೆ ಹೋಗ್ಲಿಲ್ಲ? ನಿನ್ನ ಇಲ್ಲಲ್ಲ ಕಣೆ, ಬಾ ಮನೆಗೆ ಹೋಗೋಣ. ಹಾಗಂತ ಹೇಳಿ ಅವರಿಬ್ರು ಮನೆಗೆ ಹೋದ್ರು. ಮನೆಯಲ್ಲಿ ಸೀತಮ್ಮ ತಲೆ ಬಗ್ಗಿ ನಿಂತ್ಕೊಂಡಿದ್ರು, ಹಾಗೆ ಇನ್ನೊಂದ್ ಕಡೆ ಲಲಿತಾನು ತಲೆ ಬಗ್ಗಿ ನಿಂತ್ಕೊಂಡಿದ್ಲು. ಏನಮ್ಮ, ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಿದ್ಯಾ? ನನಗೇನೆ ಗೊತ್ತೋ, ನೀನ್ ಹೇಳಿದ್ರೇನೆ ಗೊತ್ತಾಗೋದು. ನಾನೇನು ತಪ್ಪಾಡಿಲ್ಲ, ಎಲ್ಲ ಹುಡುಗಿರು ಮಾಡೋದು ಇದೇ ತಾನೇ? ಹಾಗಾದ್ರೆ ನಾನ್ ಹೆಣ್ಮಗು ಅಲ್ವಾ, ನಾನ್ಯಾಕ ಆ ರೀತಿ ಮಾಡ್ತಾ ಇಲ್ಲ? ನನ್ನನ್ನ ಮೋಸ ಮಾಡಿ ಹಣ ತಗೊಂಡ್ ಹೋಗಿ ಅದ್ರಲ್ಲಿ ಶಾಪಿಂಗ್ ಮಾಡೋದು ತಪ್ಪಲ್ವಾ? ಯಾಕ ಆ ರೀತಿ ಮಾಡ್ತಾ ಇದೀಯಾ? ನೀನ್ ಸಂಪಾದನೆ ಮಾಡಿದ್ರೆ ಗೊತ್ತಾಗೋದು ಹೀಗೆ ಹಣನ ಖರ್ಚು ಮಾಡಿದ್ರಲ್ಲಿ ಎಷ್ಟ್ ಕಷ್ಟ ಇರುತ್ತೆ ಅಂತ. ಅಕ್ಕ, ನೀನ್ ಈ ರೀತಿ ಹೇಳ್ತಾ ಇದ್ರೆ ನಾನು ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀನಿ. ನೀನ್ ಯಾವಾಗ್ಲೂ ಬದ್ಲಾಗಲ್ವಾ ಅಕ್ಕ, ಒಂದೊಂದ್ ವಿಷಯದಲ್ಲಿ ಈ ರೀತಿ ಜಿಪ್ನತನ ತೋರಿಸಿದ್ರೆ ಹೇಗೆ ಹೇಳು? ನನಗ್ ತುಂಬಾ ಕಷ್ಟ ಆಗ್ತಾ ಇದೆ, ಎಲ್ಲ ಹುಡುಗಿರಿಗೂ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಅಂದವಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ನಿನಗಿಲ್ಲ. ನೀನಂತೂ ಏನ್ ಜೀವನ ಬಾಳ್ತಾ ಇದೆಯೋ ನನಗಂತೂ ಅರ್ಥ ಆಗಲ್ಲ. ಹಾಗಂತ ಲಲಿತಾ ಬೈತಾ ಇದ್ದಾಗ ಸೀತಮ್ಮ ಕೋಪದಿಂದ ಲಲಿತಾ ಕೆನ್ನೆಗೆ ಹೊಡೆದ್ರು. ಯಾಮಿನಿ ಮಾತ್ರ ತುಂಬಾನು ಬೇಜಾರು ಮಾಡ್ಕೊಂಡ್ಲು. ಲಲಿತಾ, ನಿಮ್ಮ ಅಕ್ಕನ ಬಗ್ಗೆ ಮಾತಾಡುವ ಅರ್ಹತೆ ನಿನಗಿಲ್ಲ. ನಿಮ್ಮಪ್ಪ ತೀರ್ಕೊಂಡ್ಮೇಲೆ ಈ ಮನೆ, ನಮ್ ಕುಟುಂಬ ಎಲ್ಲನ್ನು ನೋಡ್ಕೊಳ್ತಾ ಇರೋದು ಅವಳು. ಅದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸಾಯಿಸ್ಕೊಂಡ್ಲು. ಅವಳಿಗೆ ನಾವು ಕೊಟ್ಟ ಹೆಸರು ಜಿಪುಣಿ, ಆದ್ರೆ ಅವಳು ನಮಗೋಸ್ಕರನ ಆ ರೀತಿ ಬದಲಾದ್ಲು. ಅವಳು ಕಷ್ಟಪಟ್ಟು ನಮಗೆ ಕಷ್ಟ ಬರದೇ ಇರುವ ಹಾಗೆ ನೋಡ್ಕೊಂಡ್ಲು. ಅವಳ ಜಿಪ್ರತರ ಮಾಡೋದು ನಮ್ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ. ಅವಳು ಯಾವಾಗ್ಲೂ ನಿನ್ ಬಗ್ಗೆ ನನ್ ಬಗ್ಗೆ ಯೋಚನೆ ಮಾಡ್ತಾನೆ ಇರೋವಳು. ಅಂತವಳನ್ನ ಹಿಡ್ಕೊಂಡು ಈ ರೀತಿ ಮಾತಾಡಕ್ಕೆ ನಿನಗೆ ಹೇಗೆ ಮನಸ್ ಬಂತೋ? ಸೀತಮ್ಮ ಹಾಗೆ ಹೇಳಿದಾಗ ಲಲಿತಾ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅವಳ ಕಣ್ಣಿಂದ ಕಣ್ಣೀರು ಬಂತು. ತಕ್ಷಣ ಲಲಿತಾ ಯಾಮಿನಿಯ ಕಾಲಲ್ಲಿ ಬಿದ್ಲು. ಏನೇ ಇದೆಲ್ಲ, ನೀನ್ ಯಾವಾಗ್ಲೂ ನಗಾಡ್ಕೊಂಡು ಸಂತೋಷವಾಗಿರ್ಬೇಕು, ಅದೇ ನನಗ್ ಬೇಕು. ಸರಿ, ನಾನ್ ಹೋಗಿ ಸಾರ್ ತಗೊಂಡ್ ಬರ್ತೀನಿ. ಅಮ್ಮ, ಬಿಸಿ ಬಿಸಿಯಾಗಿ ಅನ್ನ ಮಾಡು, ಊಟ ಮಾಡೋಣ. ಅಕ್ಕ, ಆ ಭಿಕ್ಷುಕ ಇವತ್ತು ಪಕ್ಕದ ಬೀದಿಯಲ್ಲಿ ಇದ್ದಾನೆ, ನಾನ್ ಹೋಗಿ ಬರ್ಲಾ? ಹಾಗಂತ ಲಲಿತಾ ಹೇಳಿದಾಗ ಯಾಮಿನಿ ಸೀತಮ್ಮ ಇಬ್ರು ಜೋರಾಗಿ ನಗಾಡಿದ್ರು. ಹಾಗೆ ಅಕ್ಕ ತಂಗಿ ಇಬ್ರು ಸಂತೋಷವಾಗಿ ನಗಾಡದನ್ನ ನೋಡಿ ಸೀತಮ್ಮ ತುಂಬಾ ಸಂತೋಷಪಟ್ರು. ನಿಬ್ಬಾನಿ ಬಿ ಲವ್ ಸ್ಟೋರೀಸ್. ಏನಾಯ್ತು ವಾಣಿ, ಇವಾಗೆಲ್ಲ ಕಾಲೇಜಿಂದ ಮನೆಗೆ ಬರುವಾಗ ಲೇಟ್ ಆಗ್ತಾ ಇದೆ, ಏನಾಯ್ತು? ಹಾಗಂತ ಕೇಳಿದ್ಲು ಶಿರೀಷಾ ಅವಳ ತಂಗಿ ವಾಣಿಯ ಹತ್ರ. ಆವಾಗ ವಾಣಿ ಸ್ವಲ್ಪ ಹೆದರ್ಕೊಂಡು, ಅದೆಲ್ಲ ಏನಿಲ್ಲಕ್ಕ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ರು ಕಾಲೇಜಲ್ಲೇ ಸ್ವಲ್ಪ ಹೊತ್ತು ಇದ್ದು ಎಲ್ರು ಓದ್ಕೊಳ್ತಾ ಇದೀವಿ. ಅದೇನೇ,
ಎಕ್ಸಾಮ್ಸ್ಗೆ ಇನ್ನು 2 ತಿಂಗಳು ಸಮಯ ಇದೆ ಅಲ್ವಾ? ಎಕ್ಸಾಮ್ಸ್ಗೆ 10 ದಿನ ಇರುವಾಗಲೇ ನೀನು ಪುಸ್ತಕನ ಕೈಯಿಂದ ಮುಟ್ಕೊಳ್ಳಲ್ಲ, ಇದರಲ್ಲಿ ಇಷ್ಟು ಬೇಗ ಅದನ್ನು ಎಕ್ಸಾಮ್ಗೋಸ್ಕರ ನೀವೆಲ್ಲರೂ ಪ್ರಿಪೇರ್ ಆಗ್ತಾ ಇದ್ದೀರಾ? ಏನಕ್ಕ ನೀನು ಓದ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಓದಲ್ಲ ಅಂತ ಬೈತೀಯ? ಇವಾಗ ಓದ್ಕೊಳ್ತೀನಿ ಅಂದ್ರೆ ಇಷ್ಟು ಪ್ರಶ್ನೆ ಕೇಳ್ತಾ ಇದೀಯ. ಇವಾಗ ನಾನು ಓದ್ಬೇಕಾ ಇಲ್ಲ ಬೇಡ್ವಾ? ನಿನ್ನ ಇಷ್ಟ ಪ್ರಕಾರ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಈ ಸಲನಾದ್ರೂ ಸ್ವಲ್ಪ ಪಾಸ್ ಆಗಮ್ಮ. ಹಾಗಂತ ಶಿರೀಷಾ ತಂಗಿ ವಾಣಿಯ ಹತ್ರ ಹೇಳಿದ್ಲ. ಆಮೇಲೆ ಮರುದಿನ ಸಂಜೆ ವಾಣಿ ಕಾಲೇಜ್ ಮುಗಿದ್ಮೇಲೆ ಮನೆಗೆ ಹೋಗೋದಕ್ಕೋಸ್ಕರ ಆಟೋಗೋಸ್ಕರ ಅವಳು ಕಾಯ್ತಾ ಇದ್ಲು. ಆವಾಗ ಸೀನು ಅನ್ನುವ ಹುಡುಗ ಆಟೋ ತಗೊಂಡ್ ಬಂದು ಅವಳ ಮುಂದ್ಗಡೆ ನಿಲ್ಲಿಸ್ದ. ವಾಣಿ ಆಟೋದಲ್ಲಿ ಹತ್ತದ್ಲು. ಸೀನು ವಾಣಿನ ನೋಡ್ದ. ಏನು ಇವತ್ತು ಮೇಡಮ್ ಅವ್ರಿಗೆ ಮೂಡಿ ಏನೋ ಚೆನ್ನಾಗಿಲ್ಲ ಅಂತ ಕಾಣಿಸ್ತಿದೆ, ಏನಾಯ್ತು ಅಂತ ತಿಳ್ಕೊಳ್ಬೋದಾ? ಹಾಗೆ ಎಷ್ಟು ಪರಿಚಯ ಇರುವ ಹಾಗೆ ಕೇಳ್ದ ಸೀನು. ಅವಾಗ ವಾಣಿ, ನನಗ್ ಭಯ ಆಗ್ತಾ ಇದೆ ಸೀನು. ಯಾಕೆ ವಾಣಿ, ಏನಾಯ್ತೋ? ನಿನ್ನೆ ನಮ್ಮಕ್ಕ ಯಾಕೆ ದಿನ ಮನೆಗ್ ಬರಕ್ಕೆ ಇಷ್ಟ್ ಲೇಟ್ ಆಗ್ತಿದೆ ಅಂತ ಕೇಳಿದ್ಲು. ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಏನು ಉತ್ತರ ಕೊಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಇವತ್ತಿಂದ ಬೇಗನೆ ಮನೆಗ್ ಹೋಗ್ಬಿಡ್ಬೇಕು. ಇದಕ್ಕೆ ಇಷ್ಟು ಹೆದರಿದ್ರೆ ಹೇಗೆ? ಹೌದು, ನೀನು ನಿಮ್ಮ ಅಕ್ಕನ ಹತ್ರ ಹೇಳಿಲ್ವಾ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ? ಅಯ್ಯೋ, ಹೇಳಿದ್ರೆ ಇನ್ನೇನಾದ್ರೂ ಬೇಕಾ? ಏನ್ ಮಾಡ್ತಾರೆ, ನಮ್ಮಿಬ್ರಿಗೆ ಮದುವೆ ಮಾಡ್ತಾರೆ ಅಷ್ಟೇ ತಾನೆ. ಹೋಗೋ ನೀನು, ನನಗ್ ನಾಚಿಕೆ ಆಗುತ್ತೆ. ಬೇಗ ನನ್ನ ಮನೆ ಹತ್ರ ಬಿಟ್ಬಿಡು. ಸರಿ. ಹಾಗೆ ಇಬ್ರು ಮಾತಾಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ರು. ಸೀನು ಸೀನು, ಇಲ್ಲೇ ನಿಲ್ಲಿಸ್ಬಿಡು, ನಮ್ಮ ಅಕ್ಕ ನೋಡಿದ್ರೆ ಆಮೇಲೆ ತಲೆನೋವು ನಂಗೆ, ಹಾಗಂತ ಹೇಳಿದ್ಲು ವಾಣಿ. ಸೀನು ಆಟೋ ನಿಲ್ಲಿಸಿದಾಗ ವಾಣಿ ಇಳಿದು ಅವನ ನೋಡಿ ನಾಚಿಕೆ ಪಟ್ಟು ಬಾಯ್ ಸೀನು ಹಾಗಂತ ಹೇಳಿದ್ಲು. ಇದನ್ನೆಲ್ಲ ದೂರದಿಂದ ಶಿರೀಷಾ ನೋಡ್ತಾನೆ ಇದ್ಲು. ಓಹೋ, ಓದ್ಕೊಳ್ಳೋದಂದ್ರೆ ಇದೇನಾ? ಮನೆಗ್ ಬಾ, ಆವಾಗ ನೋಡ್ಕೋತೀನಿ ಹಾಗಂತ ಅಂದ್ಕೊಂಡ್ಲು ಶಿರೀಷಾ. ವಾಣಿ ಮನೆಗ್ ಬಂದಾಗ ಶಿರೀಷಾ ಏನೂ ಗೊತ್ತಿಲ್ಲದೆ ಇರುವ ಹಾಗೆ, ಎಲ್ಲಿಂದ ಬರ್ತಿದ್ಯಾ ಕಣೆ? ಅದು ನೆನ್ನೆನೆ ಹೇಳ್ದೆ ಅಲ್ವಕ್ಕ, ನಿನ್ನ ಕಾಲೇಜಲ್ಲಿ ಓದ್ಕೊಂಡು ಬರ್ತಾ ಇದ್ದೀನಿ ಅಂತ. ಕಾಲೇಜಿಂದ ಮನೆಗೆ ಹೇಗ್ ಬಂದೆ? ಅದು ಬಸ್ಸು, ಬಸ್ಸಲ್ಲಿ ಬಂದೇಕ? ಏನು, ನೀನ್ ಬಸ್ಸಲ್ಲಿ ಬಂದ್ಯಾ? ನಾನು ನೋಡ್ಲಿಲ್ಲ ಅಂತ ಅನ್ಕೊಂಡ್ಯಾ? ಆ ಆಟೋ ಅವನು ಯಾರೇ? ಅವನ ಹತ್ರ ಹಾಗೆ ನಗಾಡಿ ಮಾತಾಡ್ಬೇಕಾಗಿರೋ ಅವಶ್ಯಕತೆ ನಿನಗೇನೇ ಬಂದಿದೆ ಹಾಗಂತ ಕೇಳಿದ್ಲು. ಶಿರೀಷಾ ಆಟೋ ಬಗ್ಗೆ ಕೇಳಿದಾಗ ವಾಣಿಗೆ ಹೃದಯನೇ ನಿಂತೋಯ್ತು. ಆಟೋನಾ? ಯಾವ ಆಟೋ ಅಕ್ಕ? ನಾಟಕ ಮಾಡಿದ್ ಸಾಕು, ನಾನು ನೋಡ್ಲಿಲ್ಲ ಅಂತ ಅನ್ಕೊಂಡಿದ್ಯಾ? ನೀನ್ ಯಾರನ್ನ ನೋಡಿ ಯಾರು ಅಂತ ಅನ್ಕೊಂಡಿದ್ಯಾ? ನಾನ್ ಬಂದಿದ್ದು ಬಸ್ಸಲ್ಲಿ, ನಿನ್ ಮೇಲೆ ಪ್ರಾಮಿಸ್ ಅಕ್ಕ. ಓಹೋ, ಅಷ್ಟ್ ಬೇಗ ನಾನು ಹೋಗ್ಬಿಡ್ಬೇಕಂತ ಅನ್ಕೊಂಡಿದ್ಯಾ? ನಾಳೆ ಹೇಳ್ತೀನಿ ನಿನ್ ಕತೆ ಏನು ಅಂತ. ಹಾಗಂತ ಸೀರಿಯಸ್ ಆಗಿ ವಾಣಿಗೆ ವಾರ್ನಿಂಗ್ ಕೊಟ್ಲು ಶಿರೀಷಾ. ವಾಣಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ತಕ್ಷಣ ಅವಳು ಸೀನಿಗೆ ಕಾಲ್ ಮಾಡಿ, ಸೀನು, ನಮ್ಮಿಬ್ರನ್ನ ಅಕ್ಕ ನೋಡಿದಾಳೆ ಅಂತ ಕಾಣಿಸ್ತಾ ಇದೆ, ಇಷ್ಟೊತ್ತು ಅದ್ರ ಬಗ್ಗೆನೇ ಜಗಳ. ನೀನೇನು ಹೆದರ್ಬೇಡ ವಾಣಿ, ನಾನು ಇದ್ದೀನಲ್ವಾ. ಅಯ್ಯೋ, ನೀನ್ ಇದ್ಯಾ ಸರಿ, ಇಲ್ಲಿ ನನ್ನ ಪರಿಸ್ಥಿತಿ ನಿನಗ ಅರ್ಥ ಆಗ್ತಾ ಇಲ್ಲ. ಇವಾಗ ನಾನ್ ಏನ್ ಮಾಡ್ಬೇಕು? ನನ್ನನ್ನ ಇಲ್ಲಿಂದ ಎಲ್ಲಿಗಾದ್ರೂ ಕರ್ಕೊಂಡು ಹೋಗು. ಏನು, ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕಾ? ಹೀಗೆ ಇದ್ದಕ್ಕಿದ್ದಂತೆ ಹೇಳಿದ್ರೆ ಮತ್ತೆ? ನನಗದೆಲ್ಲ ಏನು ಗೊತ್ತಿಲ್ಲ, ನನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗು. ಹಾಗಂತ ವಾಣಿ ಸೀನು ಹತ್ರ ಹಠ ಹಿಡಿದ್ಲು. ಆ ದಿನ ರಾತ್ರಿ ಸೀನು ಯಾರಿಗೂ ಗೊತ್ತಿಲ್ಲದೆ ವಾಣಿನ ಅವನ ಆಟೋದಲ್ಲಿ ಹತ್ಸಿ ಕರ್ಕೊಂಡು ಹೋದ. ಸೀನು ಒಬ್ನೇ ಆಟೋ ಓಡಿಸಿ ಸಂಪಾದನೆ ಮಾಡೋದೇ ಕಷ್ಟದಲ್ಲಿ, ಇದ್ರಲ್ಲಿ ವಾಣಿನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವರಿಬ್ರಿಗೂ ಇನ್ನು 20 ವಯಸ್ಸು ಕೂಡ ದಾಟ್ಲೇ ಇಲ್ಲ. ಸೀನು, ನನಗೆ ಹಸ್ವಾಗ್ತಾ ಇದೆ, ಎಲ್ಲಾದ್ರೂ ನಿಲ್ಲಿಸ್ತೀಯ, ಊಟ ಮಾಡ್ತೀನಿ? ಸರಿ, ಒಳ್ಳೆ ಹೋಟೆಲ್ ನೋಡಿ ನಾನು ನಿಲ್ಲಿಸ್ತೀನಿ ಇರೋ. ಸೀನು ಒಂದು ಒಳ್ಳೆ ಹೋಟೆಲ್ ಹತ್ರ ಆಟೋ ನಿಲ್ಲಿಸ್ದ. ವಾಣಿ ಅವಳಿಗೆ ಏನೇನ್ ಬೇಕೋ ಎಲ್ಲಾನು ತಿಂದ್ಲು. ಅಮ್ಮಯ್ಯ, ಇವಾಗ ನನ್ನ ಹೊಟ್ಟೆ ತುಂಬಿತು, ಇಷ್ಟೊತ್ತು ಹಸುವಿಂದ ಎಷ್ಟು ಕಷ್ಟಪಡ್ತಾ ಇದ್ದೆ ಗೊತ್ತಾ ನಾನು? ಸರಿ, ಬಿಲ್ ಪೇ ಮಾಡು. ಬಿಲ್ ಕಟ್ಬೇಕಾ? ನೀನ್ ತಗೊಂಡ್ ಬರ್ಲಿಲ್ವಾ ಹಣ? ನಾನೇನ್ ತಗೊಂಡ್ ಬರ್ಲಿಲ್ಲ, ನಿನ್ನ ಹತ್ರ ಇಲ್ವಾ? ನನ್ನ ಹತ್ರ ಈ ಆಟೋ ಬಿಟ್ರೆ 1 ರೂಪಾಯಿ ಕೂಡ ಇಲ್ಲ. ಹಾಗಾದ್ರೆ ಬಿಲ್ ಹೇಗೆ ಪೇ ಮಾಡೋದು ಹಾಗಂತ ಕೇಳಿದ್ಲು ವಾಣಿ. ಆಮೇಲೆ ಅವಳು ತಿಂದಿದ್ದಕ್ಕೆ ಆ ಹೋಟೆಲಲ್ಲಿದ್ದ ಎಲ್ಲಾ ಪಾತ್ರೆಗಳನ್ನ ತೊಳಿತಾ ಇದ್ಲು. ಹಬ್ಬ, ಇಷ್ಟು ಪಾತ್ರೆಯನ್ನ ನನ್ನ ಜೀವನದಲ್ಲಿ ನಾನು ತೊಳೆದಿದ್ದೇ ಇಲ್ಲ. ಸರಿ, ಮಲಗೋದೆಲ್ಲಿ? ಇನ್ನೆಲ್ಲಿ, ಈ ಆಟೋದಲ್ಲೇ. ಏನು, ಈ ಆಟೋದಲ್ಲ? ಹೌದು. ಅದೇನು, ನಿನಗೆ ಮನೆ ಇಲ್ವಾ? ಇದೆ,
ಆದ್ರೆ ಅದು ಹಾಳ್ ಬಿದ್ದೋಗಿದೆ. ಅಂದ್ರೆ ನಾವಿಬ್ರು ಈ ಆಟೋದಲ್ಲೇ ಬಾಳ್ಬೇಕಾಗುತ್ತಾ? ಹಾಗಂತ ಆಟೋದಲ್ಲಿ ನಿದ್ರೆ ಮಾಡೋ ಪ್ರಯತ್ನ ಮಾಡಿದ್ಲೋ ವಾಣಿ. ಆದ್ರೆ ಸೊಳ್ಳೆ ಕಾಟ, ಅದು ಅಲ್ದೆ ಅವಳಿಂದ ಚಳಿನೂ ತಡ್ಕೊಳಕಾಗ್ಲಿಲ್ಲ. ಏನ್ ಸೀನು, ನನ್ನ ರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ದೆ ಇದೇನಾ? ನಮ್ಮ ಪ್ರೀತಿಗೋಸ್ಕರ ನೀನು ಇದನ್ನ ಕೂಡ ಸಹಿಸ್ಕೊಳ್ಳಲ್ವಾ? ನಾಳೆಯಿಂದ ನೀನು ನನಗೆ ಊಟ ಹೇಗ್ ಹಾಕ್ತೀಯಾ? ನನ್ನ ಕಾಲೇಜಿಗೆ ಹೇಗ್ ಕಳಿಸ್ತೀಯಾ? ಊಟಕ್ಕೇನಿದೆ, ಎಲ್ಲಾದ್ರೂ ದೇವಸ್ಥಾನದಲ್ಲಿ ಅನ್ನದಾನ ಹಾಕ್ತಾರೆ. ಇನ್ನು ಕಾಲೇಜ್ಗೆ ಅಂದ್ರೆ ನೀನು ಕಾಲೇಜ್ಗೆ ಹೋಗಿ ಏನ್ ಮಾಡ್ತೀಯಾ? ಹಾಗಂತ ಹೇಳ್ದ ಸೀನು. ಆ ಒಂದಿನ ರಾತ್ರಿಯಲ್ಲೇ ಅವಳ ಜೀವನ ಹೇಗಿರುತ್ತೆ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಇನ್ನೊಂದ್ ಕಡೆ ವಾಣಿ ಕಾಣಿಸ್ಲಿಲ್ಲ ಅನ್ನೋದ್ರಿಂದ ಶಿರೀಷ ವಾಣಿನ ಹುಡುಕ್ತಾ ಇದ್ಲು. ಸೀನು, ನನ್ನ ನಮ್ಮ ಮನೆಯಲ್ಲಿ ಬಿಟ್ಬಿಡ್ತೀಯಾ? ಯಾಕೆ, ಏನಾಯ್ತು ವಾಣಿ? ಏನಾಯ್ತಾ, ನಿನ್ ಜೊತೆ ಇದ್ರೆ ನನ್ ಜೀವನ ಹೇಗಿರುತ್ತೆ ಅನ್ನೋದು ನನಗ್ ಗೊತ್ತಾಯ್ತು. ನನ್ನ ಮನೆ ಹತ್ರ ಬಿಡ್ತೀಯಾ? ಹಾಗಂತ ಹೇಳಿದ್ಲು. ಸೀನು ಏನು ಮಾಡಕ್ಕಾಗದೆ ವಾಣಿನ ಮನೇಲಿ ಕರ್ಕೊಂಡು ಹೋಗಿ ಬಿಟ್ಟ. ವಾಣಿನ ನೋಡಿ ಶಿರೀಷ, ಏನೇ ವಾಪಸ್ ಬಂದಿದೀಯಾ? ಅವನಲ್ಲಿ ಏನಿದೆ ಅಂತ ನೀನು ಪ್ರೀತಿಸ್ದೆ? ಅಕ್ಕ, ಸೀನು ಆ ಆಟೋನ ಎಷ್ಟು ಸ್ಟೈಲ್ ಆಗಿ ಓಡಿಸ್ತಾನೆ ಗೊತ್ತಾ? ಆಟೋದಲ್ಲಿ ನನಗೆ ಎಷ್ಟಿಷ್ಟವಾದ ಸಾಂಗ್ಸ್ ನ ಮಾತ್ರ ಪ್ಲೇ ಮಾಡ್ತಾನೆ. ಹಾಗೇನೆ ಅವಾಗವಾಗ ಫ್ರೀ ಆಗಿ ಮನೆಗೆ ಕರ್ಕೊಂಡು ಬಂದ್ಬಿಡ್ತಾನೆ. ಹಾಗಂತ ಹೇಳಿದ್ಲು ವಾಣಿ. ಆವಾಗ ಶಿರೀಷ, ಅಯ್ಯೋ ಹಾಳಾಗ್ ಹೋದವಳೆ, ಇದಕ್ಕೆಲ್ಲ ಯಾರಾದ್ರೂ ಲವ್ ಮಾಡ್ತಾರಾ? ಹಾಗಂತ ಶಿರೀಷ ತಲೆ ಮೇಲೆ ಕೈ ಇಟ್ಕೊಂಡ್ಲು.